ಅತ್ಯಂತ ಮುಂಚೂಣಿ ಪ್ರದೇಶ. ಒಂದು ವಿಧದಲ್ಲಿ ಹೇಳುವುದಾದರೆ ಭಾರತ ದೇಶದಲ್ಲೇ ದೇರಳಕಟ್ಟೆ ಎಂಬ ಒಂದು ಪ್ರದೇಶ ಉತ್ತಮವಾದದ್ದು. ನಿಮಗೆಲ್ಲ ಗೊತ್ತಿರ್ಬೋದು, ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಅಮಿತಾಭ್ ಬಚ್ಚನ್ರವರ ಒಂದು ಕ್ವಶನ್ ಬಂದಿತ್ತು, ಮೂರು ಕಿಲೋಮೀಟರ್ ಅಂದರೆ ಒಂದೇ ಮಾರ್ಗ, ಒಂದೇ ವಿಲೇಜ್, ಒಂದು ಕಿಲೋಮೀಟರ್ ಒಳಗೆ ಮೂರು ಮೆಡಿಕಲ್ ಕಾಲೇಜ್ ಅಂತೇಳಿ, ಅಲ್ಲ ಮೂರು ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಅಲ್ಲ ಇದೆ. ಅದು ಎಲ್ಲಿ, ಯಾವ ದೇಶ, ಯಾವ ಪ್ರದೇಶ ಅಂತೇಳುವಂಥದ್ದು. ಅದು ನನ್ನ ಮಟ್ಟಿಗೆ ಹೇಳುವುದಾದರೆ ಪ್ರಪಂಚದ ಯಾವುದೇ ಸಿಟಿಯಲ್ಲಿ ನಾನು ಅನೇಕ ದೇಶಗಳನ್ನು ಸುತ್ತಿದವ, ಇಲ್ಲ ಭಾರತದಲ್ಲಂತೂ ಇಲ್ಲ. ಇಷ್ಟು ಒಂದೇ ರೋಡ್ನಲ್ಲಿ, ಒಂದೇ ವಿಲೇಜ್ನಲ್ಲಿ ಇಷ್ಟೊಂದು. ಇದರ ಅರ್ಥ ಏನು ಅಂತೇಳಿದರೆ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಅಂತ ಹೇಳುವುದನ್ನು ನಾನು ಇದನ್ನು ಉದಾಹರಣೆ ಮಾಡಿದ್ದೇನೆ, ಬೇರೇನೂ ಅಲ್ಲ. ಅತ್ಯಂತ ಕ್ಷಿಪ್ರವಾಗಿ ವೇಗವಾಗಿ ಬೆಳೆಯುವಂಥ ಈ ಪ್ರದೇಶದಲ್ಲಿ ಇವರ ನಿಮ್ಮ ತೀರ್ಮಾನ ಅತ್ಯಂತ ಒಳ್ಳೆಯದು. ಸಮಾಜಕ್ಕೆ ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗದ ಜನರಿಗೂ ಬ್ಯಾಂಕಿನ ಸೇವೆ ಇವತ್ತಿನ ಕಾಲದಲ್ಲಿ ಅತ್ಯಗತ್ಯ. ಪ್ರತಿಯೊಂದು, ಹಿಂದೆ ಎಲ್ಲ ಬ್ಯಾಂಕಿನ ಅವಶ್ಯಕತೆ ಬಡವರಿಗೆ ಅಥವಾ ಹಣ ಇದ್ದವರಿಗೆ ಬೇಕಾಗಿರಲಿಲ್ಲ. ದಯ್ಯ ಏನಾಯ್ತಾಡು ಬ್ಯಾಂಕ್ಗೆ ಹೋದ್ರೆ ನಮ್ಮ ದುಡ್ಡು ನಿಮ್ಮನ್ನು, ನಮ್ಮ ದುಡ್ಡು ಮುಲ್ಪ ಬೇಟಿಗೆಡೀಗ ಅಂತೇಳಿ. ಹೀಗಾಗುವುದಿಲ್ಲ, ಹಣ ಇದ್ದರೆ ಬ್ಯಾಂಕಿನ ಅವಶ್ಯಕತೆ ಇದೆ, ಇಲ್ಲದೇ ಇದ್ದರೂ ಬಡವರಿಗಾದರೂ ಪ್ರತಿಯೊಂದು ಸಾಲ ಸೌಲಭ್ಯ ಅಥವಾ ನಾನು ಇಂಥ ಒಂದು ಕಣಚೂರು ಮೋಣು ಅಂತ ಹೇಳುವುದನ್ನು ಆ ಬ್ಯಾಂಕ್ ಪುಸ್ತಕದ ಒಂದು ಖಾತೆಯನ್ನು ಕೊಟ್ಟರೆ ಅವರು ದೃಢೀಕರಿಸ್ತಾರೆ, ಹೌದು ಇವನು ದೇರಳಕಟ್ಟೆಯಲ್ಲಿ ಕೊಣಾಜೆ ಗ್ರಾಮದಲ್ಲಿ ಹುಟ್ಟಿದವ, ಹೀಗೀಗೆ ಇಂಥವನು ಅಂತೇಳಿ ಆಧಾರ್ ಕಾರ್ಡ್ನಲ್ಲಿರ್ತದೆ ಅಥವಾ ಬ್ಯಾಂಕಿನ ಪಾಸ್ಬುಕ್ಕು ಆಗ್ತದೆ. ಅದಕ್ಕೆ ವೋಟ್ ಹಾಕಲಿಕ್ಕೆ ಮತ್ತೊಂದಕ್ಕೆ ಇದಕ್ಕೆಲ್ಲ ಬ್ಯಾಂಕಿನ ಅವಶ್ಯಕತೆ ಇದೆ. ಇದಕ್ಕೆ ತಮ್ಮ ತೀರ್ಮಾನಗಳು ಒಳ್ಳೆಯದು ಅಂತ ನಿಮಗೆ ಒಂದು ಮಾತೇಳಿ, ಇನ್ನೊಂದು ಮಾತು ಬ್ಯಾಂಕಿನ ಆಡಳಿತ ಮಂಡಳಿಗೆ ನಾನು ಹೇಳುವಷ್ಟು ಹಿರಿಯನೂ ಅಲ್ಲ, ಅಷ್ಟು ಸಾಮರ್ಥ್ಯವಂತನೂ ಅಲ್ಲ ನಿಮಗೆ, ಆದರೂ ಕೂಡ ಒಂದು ಮಾತು ಹೇಳಬೇಕಾಗಿದೆ ನನ್ನ ವ್ಯಾವಹಾರಿಕ ಅನುಭವದ ಮೇಲೆ. ನೀವು ಅತ್ಯಂತ ಕಡಿಮೆ ದರದಲ್ಲಿ ಬಡ್ಡಿ ಕೊಟ್ಟು ಅವನು ಕ್ಲಿಪ್ಲೆ ಸಮಯಕ್ಕೆ ಕಟ್ಟದೇ ಇದ್ದರೆ ಅದಕ್ಕೆ ಒಂದಷ್ಟು ಪೆನಾಲ್ಟಿ ಹಾಕಿ ಮಾಡಿದರೆ ಅವನ ಸ್ತುತಿ ಚಿಂತಾಜನಕ ಆಗ್ಬೋದು. ನೀವು ಬಡ್ಡಿ ಸಾಮಾನ್ಯವಾಗಿ ಹಾಗೆ ತಗೊಳ್ತೀರೋ, ಒಂದು ವೇಳೆ ಕ್ಲಿಪ್ತ ಸಮಯಕ್ಕೆ ಅವನು ಕಟ್ಟಕ್ಕೆ ಆಗದೇ ಇದ್ದರೆ ಅದಕ್ಕೆ ಪೆನಾಲ್ಟಿ ಆಗಬೇಡ ಅಂತ ಹೇಳುವುದು ಸರಿಯಾಗುವುದಿಲ್ಲ. ಯಾಕೆಂತೇಳಿದರೆ ಅದು ಒಂದು ರೂಢಿ ಆಗಿಬಿಡ್ತದೆ. ಹಾಂ ಏ ದಾನೇ ಅಕ್ಲೆ ಯಾಪ ಕಟ್ಟಲು ದಾಪುಣ ಅಲ್ಪ ದಾಲ ತೊಂದರೆ ಇಜ್ಜಿ ಅಲ್ಪ ಪೆನಾಲ್ಟಿ ಅಜ್ಜಿ ದಾಲ ಅಜ್ಜಿ ಅಂತ ಹಾಗಾಗಬಾರ್ದು. ಪೆನಾಲ್ಟಿ ಬೇಕು, ಆದರೆ ಅದು ಅದಕ್ಕೆ ಅವನಿಗೆ ಏನು ಹೇಳ್ತೇವೆ, ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಅವನು ಅದನ್ನು ಭರಿಸುವುದಕ್ಕೆ ಅವನಿಗೆ ಕಷ್ಟ ಆಗಬಾರ್ದು ಆ ರೀತಿಯಲ್ಲಿ ಆನೆ ಇದರಲ್ಲಿ ಬೇಕು. ಈಗ ಗೋಕರ್ಣದ ಬೇಕು, ತಮ್ಮ ಸಮುದಾಯದವರು ಅಂತೇಳಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ವ್ಯವಹಾರಿಕವಾಗಿ ನಮ್ಮ ಪ್ರದೇಶ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಇರುವಂಥದ್ದು, ಅವರು ಬಂದು ತಮ್ಮಲ್ಲಿ ಖಾತೆ ತೊಡಗಿಸುವುದು ಕರ್ತವ್ಯವೂ ಮತ್ತು ತೊಡಗಿಸ್ತಾರೆ ಎಲ್ಲರೂ ಕೂಡ. ಅವರಿಗೆ ಸಾಲ ಕೊಡುವಾಗಲೂ ಕೂಡ ಅವರನ್ನು ಬರೀ ಪೇಪರ್ ಮಾಡಿಕೊಂಡು ಒಂದು ಸಂಚಿ ಜಾಗ ತಗೊಂಡು ಹತ್ತು ಸಂಚಿ ಜಾಗಕ್ಕೆ ಅದಕ್ಕೂ ದೇರಳಕಟ್ಟೆಯಲ್ಲಿ 6 ಲಕ್ಷ ರೂಪಾಯಿ ರೇಟ್ ಇದ್ದರೆ 12 ಲಕ್ಷ ವ್ಯಾಲ್ಯೂಯೇಷನ್ ತೋರಿಸಿದರೆ ನೀವು ಸಾಲ ಕೊಡುವುದಲ್ಲ, ಅವರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಬೇಕು. ಅವನು ಹಿಂದೆ ಯಾರ್ದೆಲ್ಲ ಸಾಲ ಮಾಡಿದ್ದ, ಯಾರ್ದೆಲ್ಲ ಮರುಪಾವತಿ ಮಾಡಿದ್ದಾನೆ, ಅವನ ಊರಿನಲ್ಲಿ ನಡತೆ ಹೇಗಿದೆ, ಇದು ನನಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ನಿಮ್ಮ ಕಾನೂನಲ್ಲಿ ಇದು ಇಲ್ಲ. ಎಲ್ಲ ಬ್ಯಾಂಕಿನ ಕಾನೂನು ಅವರವರ ಬ್ಯಾಲೆನ್ಸ್ ಶೀಟಿಗೆ ಅನುಸಾರ ಅವರವರ ವ್ಯಾಲ್ಯೂಯೇಷನ್ಗೆ ಅನುಸಾರ ನೀವು ಸಾಲ ಕೊಡುವುದು. ಕರ್ನಾಟಕ ಬ್ಯಾಂಕಲ್ಲಿ ಒಂದು ವಿಶೇಷ ಪದ್ಧತಿ ಇದೆ, ಭಾಸ್ಕರ್ ಇಲ್ಲೇ ಇದ್ದಾರೆ, ಅಲ್ಲಿದ್ದಾರೆ ನೋಡಿ, ಮ್ಯಾನೇಜರ್ ಆಗಿ ಅನೇಕ ವರ್ಷ ಕಾಲ ನನ್ನ ಅಕೌಂಟು ಕೂಡ ಅವರಲ್ಲಿ ಇತ್ತು. ಕರ್ನಾಟಕ ಬ್ಯಾಂಕಲ್ಲಿ ಯಾವತ್ತೂ ಕೂಡ ಅವರ ಈ ಬ್ಯಾಲೆನ್ಸ್ ಶೀಟು ಅವರ ವ್ಯಾಲ್ಯೂಯೇಷನನ್ನು ನೋಡುವುದಿಲ್ಲ. ಅವರು ನೋಡುವುದು ಅವರ ಮ್ಯಾನೇಜರಿಂದ ಹಿಡಿದು ಆ ಚೇರ್ಮನ್ವರೆಗೆ ಒಬ್ಬ ಸಾಲ ಕೊಡುವ ಒಂದು ಅವರಿಗೆ ಪರಿಚಯ ಇರ್ತದೆ, ಒಂದು 50,000 25,000 ಮ್ಯಾನೇಜರಿಗೆ ಇರ್ಬೋದು, ಬಾಕಿ ಲಕ್ಷಾನುಗಟ್ಟಲೆ ಸಾಲ ಕೊಡುವವ್ರದ್ದು ಅವರ ಹಿನ್ನೆಲೆಯನ್ನು ಅವರು ತಿಳ್ಕೊಂಡಿರ್ತಾರೆ.
ಅವರು ಆ ಮನುಷ್ಯನ ಮೇಲೆ ಅವನ ಮೇಲೆ ಒಬ್ಬನ ಮೇಲೆ ಅದು ಯಾವುದೇ ಸಮಾಜದವನಾಗಲಿ ಅವರಿಗೆ ಸಾಲ ಇವನು ಮರುಪಾವತಿಸ್ತಾನೆ ಅಂತ ಹೇಳುವ ಒಂದು ಆತ್ಮವಿಶ್ವಾಸ ಆ ಬ್ಯಾಂಕಿನವರಿಗಿದ್ದರೆ ಅವರು ಆ ರೆಕಾರ್ಡನ್ನು ನೋಡುವುದಿಲ್ಲ. ಅದರಿಂದ ಮೀರಿ ಬಡವರಿಗೆ ಅಥವಾ ಇನ್ನಿತರ ಸಮಾಜದವರಿಗೆ ಸಹಾಯ ಮಾಡ್ತಾರೆ. ಇದು ನಿಮ್ಮ ಬ್ಯಾಂಕ್ನಲ್ಲಿ ಕೂಡ ಅಳವಡಿಸಿಕೊಂಡ್ರೆ ಅತ್ಯುತ್ತಮ. ಯಾಕೆ ಎಷ್ಟೋ ಜನ ವ್ಯಾವಹಾರಿಕವಾಗಿ ಸಾಲ ಪಡೀಲೇಬೇಕು ಅಂತೇಳಿ ನೀರವ್ ಮೋದಿ ಇವರಂಥವರೆಲ್ಲ ಈಗ ದಾಖಲೆ ನಿರ್ಮಿಸಿಕೊಂಡು ಬರ್ತಾರೆ ನಿಮ್ಮಲ್ಲಿಗೆ. ಅದರಿಂದ ಉತ್ತಮ ಸಮಾಜ ನಿರ್ಮಾಣ ಆಗೋದಿಲ್ಲ. ಸಮಾಜ ನಿರ್ಮಾಣ ಬಡವರಿಗೆ ನೀವು ಯಾವ ಥರದಲ್ಲಿ ಅವರು ಮರುಪಾವತಿ ಮಾಡಲಿಕ್ಕೆ ಶಕ್ತರಿರ್ತಾರೋ ಅವರಿಗೆ ಸಹಾಯ ಮಾಡುವುದು, ಮತ್ತು ಎರಡನೇದಾಗಿ ಬ್ಯಾಂಕಿನ ಉದ್ಧಾರ, ಈ ಎರಡನ್ನು ಒಂದೇ ಥರದಲ್ಲಿ ನೀವು ಗ್ರಹಿಸಿಕೊಂಡು ಹೋದರೆ ಖಂಡಿತವಾಗಿಯೂ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಇನ್ನೊಂದು ದಿವಸ ಮಂಗಳೂರು ಇಲ್ಲಿ ದೇರಳಕಟ್ಟೆಯಲ್ಲಿ ಶೆಡ್ಯೂಲ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳುವ ನಾವೆಲ್ಲ ಜೀವನದಲ್ಲಿ ಇಲ್ಲದೇ ಇದ್ದರೂ ಸತೀಶ್ ಕುಂಪಳ್ರವರು ಹೆಂಗಿದ್ದಾರೆ, ಅವರ ವಯಸ್ಕ ಕಾಲದಿಂದ ಮುಂಚಿತವಾಗಿ ಶೆಡ್ಯೂಲ್ ಬ್ಯಾಂಕ್ ಆಗಿದೆ ನಮ್ಮ ಬ್ಯಾಂಕ್ ಅಥವಾ ಅದಕ್ಕಿಂತಲೂ ಮುಂದುವರೆದಿದೆ ಅಂತೇಳುವ ಒಂದು ಸಮಾರಂಭವನ್ನು ಇಲ್ಲಿಯೇ ಏರ್ಪಡಿಸಲಿಕ್ಕೆ ದೇವರು ಮತ್ತು ನಿಮ್ಮ ಗೋಕರ್ಣನಾಥ ನಿಮ್ಮ ಗುರು ಅವರ ಆಶೀರ್ವಾದದಿಂದ ಆಗಲಿ ಅಂತೇಳಿ ಹಾರೈಸಿ ಇಷ್ಟೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.